ಬನ್ನಿದೀಗ ಸುದ್ದಿಗಳನ್ನ ವಿಮರ್ಶೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಿಪಿಐ ಸಂಜೀವ್ ಕುಮಾರ್ ಅವರು ನೀಡಿದಂತ ಹೇಳಿಕೆ ಅಥವಾ ಅವರು ನಡೆದುಕೊಂಡಂತಹ ರೀತಿ ಏನಿದೆ ಅಲ್ಲ, ಇದಕ್ಕೆ ಇಡೀ ರಾಜ್ಯಾದ್ಯಂತ ಆಕ್ರೋಶಗಳು ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಅಗತ್ಯ ಬಿದ್ದರೆ ಅವರನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಸಂಜೀವ್ ಕುಮಾರ್ ಅವರು ಮಾಡಿದ್ದಾದ್ರೂ ಏನು, ಅವರು ಯಾವ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ. ಸಿಪಿಐ ಸಸ್ಪೆಂಡ್ ಬಗ್ಗೆ ಗೃಹ ಸಚಿವರ ಹೇಳಿಕೆ. ಹಫ್ತಾ ವಸೂಲಿ ಮಾಡ್ತಾರ ಸಿಪಿಐ, ಪೋಕ್ಸೋ ಪ್ರಕರಣ ಸಾಧಾರಣವಾಯಿತೆ. ಇಂಥದೊಂದು ಪ್ರಶ್ನೆ ಇದೀಗ ಎಲ್ಲರ ಮನಸ್ಸಲ್ಲೂ ಮೂಡ್ತಾ ಇದೆ. ಇದಕ್ಕೆ ಕಾರಣ ಸಿಪಿಐ ರವರ ನಡವಳಿಕೆ ಮತ್ತು ಅವರ ಹೇಳಿಕೆ. ಅಗತ್ಯ ಬಿದ್ದರೆ ಗುರುಕುಲ್ ಮಠ್ ಸಿಪಿಐ ನನ್ನ ಸಸ್ಪೆಂಡ್ ಕೂಡ ಮಾಡ್ತೀವಿ, ಕೆಲಸದಿಂದ ಕಿತ್ತು ಹಾಕ್ತೀವಿ ಅನ್ನುವಂಥ ಮಾತನ್ನು ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕನೊಬ್ಬ ನಡೆಸಿರುವ ಪೋಕ್ಸೋ ಅಡಿಯ ಪ್ರಕರಣವನ್ನು ಬಹಳ ಹಗುರವಾಗಿ ಪರಿಗಣಿಸಿರುವ ಸಿಪಿಐ ಸಂಜೀವ್ ಕುಮಾರ್ ಗುರುಕುಲ್ ಮಠ್ನನ್ನು ಸಸ್ಪೆಂಡ್ ಮಾಡುವುದಾಗಿ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 90 ಹೆಚ್ಚು ಟ್ರ್ಯಾಕ್ಟರ್ಗಳ ಮಾಲೀಕರಿಂದ ಪ್ರತಿ ತಿಂಗಳು ತಲಾ 15,000 ರೂಪಾಯಿಯಂತೆ ವಸೂಲಿಯನ್ನು ಮಾಡ್ತಾ ಇದ್ರಂತೆ. ಇನ್ನು ಈ ಬಗ್ಗೆ ಆ ಮನುಷ್ಯನನ್ನು ಅಥವಾ ಆ ಸಿಪಿಐ ನನ್ನ ಪ್ರಶ್ನೆ ಮಾಡಿದ್ರೆ ತುಂಬಾ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ, ತುಂಬಾ ದುರ್ವ್ಯವಹಾರ ನಡೀತಾ ಇದೆ ಅಂತ ಕೇಳಿದ್ರೆ ಅದಕ್ಕೆ ಅವರು ಕೊಟ್ಟಂತಹ ಉತ್ತರವೇನು ಗೊತ್ತಾ, ಹೇಳ್ತೀವಿ ನೋಡಿ. ಇದೇನು ನನಗೊಬ್ಬನಿಗೆ ಸೇರುತ್ತಾ, ಯಾರ್ಯಾರು ಪಾಲಿರುತ್ತೆ ಅಂತ ಗೊತ್ತಿಲ್ವಾ, ಎಲ್ಲರೂ ಕೂಡ ಅವರವರ ಪಾಲನ್ನು ಪಡೆದುಕೊಳ್ತಾರೆ ಅಂತ ತುಂಬ ದಾರ್ಷ್ಟತೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಗುರುಕುಲ್ ಮಠ್ ಕ್ಷೇತ್ರದ ಶಾಸಕ ಶರಣ್ಗೌಡ ಕಂದಕೂರ್ ಇಂದು ಸದನದಲ್ಲಿ ಮತ್ತೊಮ್ಮೆ ಗುರುಕುಲ್ ಮಠ್ ಸರ್ಕಲ್ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಅವರ ದರ್ಪ ಮತ್ತು ದಾರ್ಷ್ಟತೆಯ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಇವರ ಬಗ್ಗೆ ಸಂವೇದಹೀನತೆ ಮಾತುಗಳನ್ನು ಅವರು ಆಡಿದ್ರು ಮತ್ತು ಶಾಸಕನ ಮಾತಿಗೂ ಕಿವಿಗೊಡದಂತಹ ದುರ್ವ್ಯವಸ್ಥೆ ಅಲ್ಲಿ ನಡೆದಿದೆ ಅಂತ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಸದನದ ಗಮನಕ್ಕೆ ಮತ್ತೊಮ್ಮೆ ತಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಷಯದ ಮೇಲೆ ಒತ್ತಡ ಹೇರಿದ ಬಳಿಕ ಉತ್ತರವನ್ನು ಕೊಟ್ಟಿದ್ದಾರೆ. ಸಂಜೀವ್ ಕುಮಾರ್ನ ವರ್ತನೆಯಿಂದ ಬೇಸತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೇನೆ ಅಂತ ಹೇಳಿದ ಕಂದಕೂರ್ಗೆ, ಯಕಶ್ಚಿತ್ ಒಬ್ಬ ಅಧಿಕಾರಿ ದುರ್ವರ್ತನೆಯಿಂದ ಅಥವಾ ಆತನ ದರ್ಪದಿಂದ ನೀವ್ಯಾಕೆ ರಾಜೀನಾಮೆ ಸಲ್ಲಿಸ್ತೀರಿ, ಇದರ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದಂತಹ ಅವರು ಸಂಜೀವ್ ಕುಮಾರ್ಗೆ ಶಿಸ್ತು ನಡಾವಳಿ ಅಡವಿ ಅಡಿಯಲ್ಲಿ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಮತ್ತು ಇನ್ಸ್ಪೆಕ್ಟರ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿ ಸಹ ಕೇಳಿದ್ದೇನೆ, ನೋಟಿಸ್ಗೆ ಉತ್ತರ ಸಿಕ್ಕ ಬಳಿಕ ಕ್ರಮವನ್ನು ಜರುಗಿಸಲಾಗುವುದು ಅಂತ ಪರಮೇಶ್ವರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಈತನನ್ನ ಸಸ್ಪೆಂಡ್ ಮಾಡಿ ಎಂದು ಜೆಡಿಎಸ್ ಇತರೆ ಶಾಸಕರು ಕೂಡ ಹೇಳಿದಾಗ ವರದಿಯನ್ನ ನೋಡಿದ ಮೇಲೆ ಸಸ್ಪೆಂಡ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ, ಅಗತ್ಯ ಬಿದ್ರೆ ಕೆಲಸದಿಂದ ಖಂಡಿತವಾಗ್ಲೂ ಡಿಸ್ಮಿಸ್ ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತ ಜಿ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ. ಮುಳ್ಳಯ್ಯನಗಿರಿ ಅಥವಾ ಚಿಕ್ಕಮಗಳೂರಿನ ಚಂದ್ರದ್ರೋಣ ಇರುವ ಪರ್ವತಗಳ ಸಾಲಿನಲ್ಲಿರುವಂತಹ ಒಂದು ಫೇಮಸ್ ಆಗಿರುವಂತಹ ಬೆಟ್ಟದ ಮೇಲೆ ಹೋಗದಂತೆ ಚಿಕ್ಕಮಗಳೂರು ಜಿಲ್ಲಾಡಳಿತ ನಿಷೇಧವನ್ನ ಹೇರಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ, ಪರ್ವತಗಳು ಕುಸಿತಾ ಇವೆ, ಬೆಟ್ಟ ಕುಸಿತದಿಂದ ಆಗಿರುವಂತಹ ಅವಾಂತರವನ್ನ ಇನ್ನೂ ಕೂಡ ಸರಿ ಮಾಡೋದಿಕ್ಕಾಗಿಲ್ಲ. ಹೀಗಿರಬೇಕಾದ್ರೆ ಮಳೆಯೂ ಕೊಂಚ ಕಡಿಮೆ ಆಗಿದೆ ಅಂತ ಪ್ರವಾಸಿಗರು ಇತ್ತ ಕಡೆ ಧಾವಿಸಿದ್ರೆ ಮತ್ತಷ್ಟು ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ಹೀಗಾಗಿ ಇತ್ತ ಕಡೆ ಬಾರದಂತೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗದಂತೆ ನಿರ್ಬಂಧ, ಬೆಟ್ಟದಲ್ಲಿ ಮುಂದುವರೆದ ಅವಾಂತರಗಳು, ಪ್ರವಾಸಿಗರಿಗೆ ಹೋಗಲು ಸುರಕ್ಷಿತವಲ್ಲ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಳೆದೊಂದು ವಾರದಿಂದ ಧಾರಾಕಾರವಾಗಿ ಮಳೆ ಸುರಿದಿದ್ದು ಇದೀಗ ಕೊಂಚ ಬಿಡುವು ಕೊಟ್ಟಿದೆ. ಆದರೆ ಮಳೆಯಿಂದ ಉಂಟಾಗುತ್ತಿರುವ ಅವಾಂತರಗಳು ಮಾತ್ರ ಕಡಿಮೆಯಾಗಿಲ್ಲ. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಗುಡ್ಡ ಕುಸಿತ, ಭೂಕುಸಿತಗಳು ಸಂಭವಿಸಿದೆ. ಹೀಗಾಗಿ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿದೆ.
ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಪ್ರವಾಸ ಕೈಗೊಳ್ಳಬೇಕು ಅಂತ ನೀವೇನಾದ್ರೂ ಪ್ಲಾನ್ ಹಾಕಿಕೊಂಡಿದ್ರೆ ಇಲ್ಲೊಂದು ಬ್ಯಾಡ್ ನ್ಯೂಸ್ ನಿಮಗಾಗಿ ಕಾದಿದೆ. ನಿರಂತರವಾಗಿ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ, ಗುಡ್ಡ ಕುಸಿತ ಉಂಟಾಗಿದೆ. ಹೀಗಾಗಿ ಒಂದು ವಾರಗಳ ಕಾಲ ಪ್ರವಾಸಿಗರಿಗೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರುವ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಮತ್ತು ಸೀತಾಳಯ್ಯನಗಿರಿ ಜೊತೆಗೆ ಹೊನ್ನಮ್ಮನ ಹಳ್ಳ ಈ ಎಲ್ಲ ಪ್ರದೇಶಗಳಿಗೆ ಅವಕಾಶ ಇಲ್ಲ, ಹೋಗೋದಿಕ್ಕೆ ಅವಕಾಶಗಳು ಇರೋದಿಲ್ಲ. ಜುಲೈ 31ರವರೆಗೂ ಕೂಡ ಮುಳ್ಳಯ್ಯನಗಿರಿ ಭೇಟಿಗೆ ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ರವರು ಆದೇಶವನ್ನ ಹೊರಡಿಸಿದ್ದಾರೆ. ಸ್ಥಳೀಯ ವಾಹನಗಳಿಗೆ ಮಾತ್ರ ಸಂಚರಿಸಲು ಇಲ್ಲಿ ಅವಕಾಶ ನೀಡಲಾಗಿದೆ. ಹೊರಗಡೆಯಿಂದ ಬರುವವರಿಗೆ ಇಲ್ಲಿ ಖಂಡಿತವಾಗಿಯೂ ಅವಕಾಶ ಇರೋದಿಲ್ಲ. ನಟಿ ಹೀನಾ ಖಂಡೇವಾಲರ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದಂತಹ ಆ ಪೋಸ್ಟ್ ವಿಚ್ಛೇದನದ ಬಗ್ಗೆಗಿನ ಒಂದು ಲೇಖನವಾಗಿರುತ್ತೆ. ಇನ್ನು ಈ ಲೇಖನವನ್ನ ಅಭಿಷೇಕ್ ಬಚ್ಚನ್ ರವರು ಜೊತೆಗೆ ಐಶ್ವರ್ಯ ರೈ ರವರು ಇಬ್ಬರು ಕೂಡ ಲೈಕ್ ಕೊಟ್ಟಿರ್ತಾರೆ. ಈ ರೀತಿ ಲೈಕ್ ಮಾಡಿದ ತಕ್ಷಣ ಅವರಿಬ್ಬರ ವಿಚ್ಛೇದನದ ಗಾಸಿಪ್ಸ್ ಮತ್ತಷ್ಟು ಜೋರಾಗಿದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರಿಬ್ಬರು ಕೂಡ ಸೇಮ್ ಪೋಸ್ಟ್ ಅನ್ನ ಲೈಕ್ ಮಾಡಿರ್ತಾರೆ, ಆ ಒಂದು ಲೇಖನದಲ್ಲಿ ಏನಿತ್ತು ನೋಡೋಣ ಬನ್ನಿ. ಹೀನಾ ಖಂಡೇವಾಲ ಪೋಸ್ಟ್ ಲೈಕ್ ಮಾಡಿದ ಅಭಿಷೇಕ್. ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್ ವಿಚ್ಛೇದನ ಗಾಸಿಪ್ ಜೋರು. ವಿಚ್ಛೇದನ ಲೇಖನಕ್ಕೆ ಲೈಕ್ ಕೊಟ್ಟಿದ್ದು ಯಾಕೆ? ಇತ್ತೀಚೆಗೆ ಹೀನಾ ಖಂಡೇವಾಲ ಅವರು ವಿಚ್ಛೇದನದ ಬಗ್ಗೆ ಲೇಖನವೊಂದನ್ನ ಬರೆದಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಂಚಿಕೊಳ್ಳಲಾಗಿತ್ತು. ಈ ಪೋಸ್ಟ್ ಅನ್ನ ಐಶ್ವರ್ಯ ರೈ ಬಚ್ಚನ್ ಅವರು ಲೈಕ್ ಮಾಡಿದ್ರು. ಇವರು ವಿಚ್ಛೇದನ ಪಡಿತಾ ಇರೋದ್ರಿಂದಲೇ ಈ ರೀತಿ ಲೈಕ್ ಅನ್ನ ಮಾಡಿದ್ದಾರೆ ಅಂತ ಅನೇಕರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆಗೆ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಬೇರೆ ಬೇರೆಯಾಗಿ ಬಂದಾಗಿನಿಂದಲೂ ಇವರಿಬ್ಬರ ವಿಚ್ಛೇದನದ ವಿಚಾರ ಮತ್ತಷ್ಟು ಜೋರಾಗಿ ಚರ್ಚೆಯಾಗ್ತಾ ಇದೆ. ಹೀಗಿರುವಾಗಲೇ ಅಭಿಷೇಕ್ ಬಚ್ಚನ್ ರವರು ಕೂಡ ವಿಚ್ಛೇದನ ಯಾರಿಗೂ ಸುಲಭವಲ್ಲ ಎನ್ನುವ ಪೋಸ್ಟ್ ಅನ್ನ ಲೈಕ್ ಮಾಡಿದ್ರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ವಿಚ್ಛೇದನ ವಿಚಾರ ಚರ್ಚೆಯಲ್ಲಿರೋದಕ್ಕೂ ಅಭಿಷೇಕ್ ಈ ಫೋಟೋ ಲೈಕ್ ಮಾಡಿರೋದಕ್ಕೂ ನಂಟು ಕಲ್ಪಿಸಲಾಗಿತ್ತು. ಇದಕ್ಕೆ ಕಾರಣ ರಿವೀಲ್ ಆಗಿದೆ. ಇತ್ತೀಚೆಗೆ ಹೀನಾ ಖಂಡೇವಾಲ ಅವರು ಲೇಖನವೊಂದನ್ನ ಬರೆದುಕೊಂಡಿದ್ರು. ಈ ಲೇಖನ ವಿಚ್ಛೇದನದ ಬಗ್ಗೆ ಇತ್ತು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಹೀಗಿರ್ಬೇಕಾದ್ರೆ ಈ ರೀತಿ ಇಬ್ಬರು ಕೂಡ ಲೈಕ್ ಒತ್ತಿರೋ ಕಾರಣ ಅನೇಕರು ತಮಗೆ ಮನಬಂದ ಹಾಗೆ ಕಥೆಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅಸಲಿ ವಿಚಾರ ಬೇರೆಯದ್ದೇ ಇದೆ. ಐಶ್ವರ್ಯ ಅವರ ಫ್ರೆಂಡ್ ಜೈರತ್ ಮಾರ್ಕರ್ ಅವರು ಈ ಆರ್ಟಿಕಲ್ಗಳಲ್ಲಿ ಕೊಡುಗೆಯನ್ನ ನೀಡಿದ್ದಾರೆ. ಪತ್ನಿಯ ಗೆಳೆಯನಿಗೆ ಸಹಾಯ ಆಗಲಿ ಎನ್ನುವ ಕಾರಣಕ್ಕಾಗಿ ಅವರು ಲೈಕ್ ಒತ್ತಿದ್ದಾರೆ ಎನ್ನಲಾಗಿದೆ. ಅಂದ್ರೆ ಈ ಲೇಖನವನ್ನ ಬರೆದಂತಹ ವಿಚಾರದಲ್ಲಿ ಅಭಿಷೇಕ್ ಬಚ್ಚನ್ ರವರ ಫ್ರೆಂಡ್ ಅಥವಾ ಗೆಳೆಯ ಜೈರತ್ ಮಾರ್ಕರ್ ಅನ್ನುವಂತಹ ಪಾತ್ರವೂ ಕೂಡ ಇರೋದ್ರಿಂದ ಆತನಿಗೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿ ಲೈಕ್ ಅನ್ನ ಮಾಡಲಾಗಿದೆ ಎನ್ನುವ ಮಾತುಗಳು ಇದೀಗ ಕೇಳಿ ಬಂದಿದೆ.